ಶಕಲಕ ಬೂಮ್ ಬೂಮ್ ತುಳು ಚಲನಚಿತ್ರ ಇಂದು ಕರಾವಳಿಯಾದ್ಯಂತ ಬಿಡುಗಡೆಗೊಂಡಿತು. ನಗರದ ಬಿಗ್ ಸಿನಿಮಾಸ್ನಲ್ಲಿ ಈ ಸಿನಿಮಾ ಬಿಡುಗಡೆಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಹಿರಿಯ ರಂಗಕರ್ಮಿ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಅವರು, ಈಗ ತುಳು ಚಿತ್ರಕ್ಕೆ ಪರ್ವ ಕಾಲ, ಹೊಸ ಹೊಸ ತುಳು ಸಿನಿಮಾಗಳು ಬಿಡುಗಡೆಯಾಗುತ್ತಿರುವುದು ಸಂತಸದ ವಿಚಾರ, ತುಳುವರು ಚಿತ್ರ ನೋಡಿ ಪ್ರೋತ್ಸಾಹ ಕೊಡಬೇಕು ಎಂದು ಹೇಳಿದರು. ಕಲಾಭಿಮಾನಿಗಳಿಗೆ, ಮಾಧ್ಯಮ ಬಂಧುಗಳಿಗೆ, ವೇದಿಕೆಯ ಪೂರ ಜನರಿಗೆ ನಮಸ್ಕಾರ. ಮಸ್ತ್ ದಿನದ್ದು ಬಂತು ಹೆಚ್ಚಿನ ಸತತವಾದ ನಮ್ಮ ಸಂಭ್ರಮವನ್ನು ಮಾತನಾಡುವ ಜನ ಕಡಿಮೆ ಆಗುತ್ತೆ. ಶಕಲಕ ಭೂಮು ಎನ್ನ ಆತ್ಮೀಯರ ಎನ್ನ ನಿತ್ಯಾನಂದ ಸಿಂಗ್ ನಿರ್ಮಾಣ ಮಾಡಿದ ಶಕಲಕ ಭೂಮು ಒಂದು ವಿಭಿನ್ನ ಶೈಲಿಯ ಶೀರ್ಷಿಕೆ ಒಂದು ಯುವ ನಿರ್ದೇಶಕ್ಕೆ ಅದರಲ್ಲಿ ನಿರ್ದೇಶನ ಮಾಡಿದ್ದೇವೆ. ಇದು ಬಿಡುಗಡೆ ಆದರೆ ಎಲ್ಲರದ್ದು ಭಕ್ತ ಆಡುವ ನಲ್ಲ ಸಂಖ್ಯೆಗೆ ಪ್ರೇಕ್ಷಕರಿಗೆ ತೂವಡು ಲಕ್ಷ ಪ್ರಥಮ ಫಸ್ಟ್ ಸಿನಿಮಾ ಲಕ್ಷ ಎಂಟು ಕೋಟಿ ಚಿಂಪು ಶೆಟ್ಟಿ ಲಕ್ಷ ಗಟ್ಟಲೆ ಇವೆಟ್ಟು ಭಕ್ತದ ಪ್ರದರ್ಶನ ಈ ಸಿನಿಮಾಗೆ ಕೂಡಿದು ಮರಳಿ ಮಾತ ತುಳು ಸಿನಿ ಪ್ರೇಮಿ ಊರನ್ನು ಈ ಸಿನಿಮಾಗೆ ಸಪೋರ್ಟ್ ಮಾಡ್ಕೊಳ್ಳಿ ಮಾಧ್ಯಮ ಒಂದಲ್ಲ ಸಪೋರ್ಟ್ ಮಾಡ್ಕೊಳ್ಳಿ ಆಲ್ ದಿ ಬೆಸ್ಟ್. ಬಳಿಕ ಮಾತನಾಡಿದ ಪ್ರಕಾಶ್ ಪಾಂಡೇಶ್ವರ್ ಅವರು, ಶಕಲಕ ಬೂಮ್ ಬೂಮ್ ಚಿತ್ರದ ಟೈಟಲ್ ವಿಭಿನ್ನವಾಗಿದ್ದು ಸಿನಿಮಾ ಮಂದಿರಕ್ಕೆ ಜನರನ್ನ ಸೆಳೆಯುವುದರಲ್ಲಿ ಸಂಶಯವಿಲ್ಲ, ಎಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು. ನಮ್ಮ ಸಕಲಕ ಭೂಮ ಚಿತ್ರದ ಸಪೋರ್ಟ್ ಮಾಡಿದ್ರು ತುಳು ಬಿಡುಗಡೆ ವೇದಿಕೆಯಲ್ಲಿ ವಿಜಯಕುಮಾರ್ ಕೊಡಿಯಾಲ್ ಬೈಲ್, ಪ್ರಕಾಶ್ ಪಾಂಡೇಶ್ವರ್, ಚೈತ್ರ ಶೆಟ್ಟಿ, ಮಿಮಿಕ್ರಿ ಶರಣ್, ತ್ರಿಶೂಲ್, ಲಕ್ಷ ಶೆಟ್ಟಿ ಉಪಸ್ಥಿತರಿದ್ದರು. ಯತೀಶ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಮೂವಿ ಅತ್ಯಂತ ಉತ್ತಮವಾಗಿತ್ತು. ಇದು ಕಾಂತಾರದ ಪಿಕ್ಚರ್ನಷ್ಟೇ ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮ್ಯೂಸಿಕ್ ಡೈರೆಕ್ಷನ್ ಮಸ್ತ್ ಆಯ್ತು. ಫೈಟಿಂಗ್ ಬರೆಯಿದೆ. ಫಸ್ಟ್ ಅಟೆಂಪ್ಟ್ ಕಾಮಿಡಿ ಟ್ರಾಜಿಡಿ ಎರಡ್ ಐತಿ ಪಿಕ್ಚರ್. ಆಲ್ ದ ಬೆಸ್ಟ್. ಸೂಪರ್ ಒಂದು ಲಾಯ್ಕ್ ದ ಪಿಕ್ಚರ್. ಎಡ್ಡ ಸಮಾಜಕ್ಕೆ ಎಡ್ಡ ಒಂದು ಸಂದೇಶ ಕೊಡ್ತಾನು. ಲಾಸ್ಟ್ ತಪ್ಪು ಮಲ್ ದಿನಾಯಕ್ ಶಿಕ್ಷೆ ತಿಕ್ಕೊಂಡೇ ಬಂದು ದೇವರ ಒಂಜಿ ಐಟೊಂಜಿ ಯುವ ಜನತೆಗೆ ಎಡ್ಡ ಒಂಜಿ ಒಂದು ಮಲ್ದೇರೆ ಸಂದೇಶ ಸಿಕ್ಕಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಎಡ್ಡ ಬೈ ದಿನ ಪಿಕ್ಚರ್ ಕೆಲವೊಂದು ಮೇಕಿಂಗ್ಸ್ ಹೊಸ ಪ್ರಯತ್ನ ಲಾಯ್ಕ್ ಆತಂಡ್ ಹೀನಾ ಉಡೇಂಚಿ ಸುಪ್ಮಂಗ.